ಉದ್ಯ ಉಡುಗೊರೆಗಳ ಉತ್ಸವ ಮೂರನೆಯ ವಾರ ಪ್ರತಿದಿನ 5 ಲಕ್ಷ ಬೆಲೆ ಬಾಳೋ ಚಿನ್ನದ ನಾಣ್ಯ 100 ವಿಜೇತರಿಗೆ ಉದಯ ಧಾರಾವಾಹಿಗಳನ್ನ ನೋಡಿ ಪ್ರಶ್ನೆಗಳಿಗೆ ಉತ್ತರ ಕೊಡಿ ಕೋಟಿ ರೂಪಾಯಿ ಗಿಫ್ಟ್ ಗೆಲ್ಲೋ ಅದೃಷ್ಟ ನಿಮ್ಮದಾಗಿಸಿ ನಿಮ್ಮ ಅದೃಷ್ಟ ನಿಮ್ಮ ಕೈಯಲ್ಲೇ ಇದೆ यारो राहुल निज्वागलू निम्ग नयन इरो जग गोत्तायता तारा राहुल नयन इरो जग गोत्तायतंते अदक्के नानु राहुल नोडक होग्ता इदीनि हलो हेळि तारा नयन इरो जग राहुल गे गोत्ताग होगिदे ರಶ್ಮಿಯವರೇ ನೀವು ಯಾವಾಗಲೂ ನಯನ ಜೊತೆನೇ ಇರಿ ಅವ್ರ ಮೇಲೆ ಒಂದು ಕಣ್ಣಿಟ್ಟಿರಿ ರಾಹುಲ್ ಸಾಕು ಬಾಯಿಲಿ ಇಂಥ ಕೊಳಕ್ ಜನರತ್ರ ನಿಂದೇನ್ ಮಾತು ಅಲ್ಲ ಚಿಕ್ಕಮ್ಮ ನಯನ ಅವರು ಪಾಪ ತುಂಬಾ ನೊಂದಿದ್ದಾರೆ ಅದಕ್ಕೆ ಅದಕ್ಕೆ ನಾಟಕ ಮಾಡೋರ ಮುಂದೆ ಚಪ್ಪಾಳೆ ತಟ್ಟಿದ್ರೆ ನಾಟಕ ಇನ್ನೂ ಜಾಸ್ತಿ ಆಗುತ್ತೆ ರಾಹುಲ್ ಮೊದಲು ನೀನು ಅವಳನ್ನ ಹುಡುಕಕ್ಕೆ ಹೋಗಿದ್ದೆ ದೊಡ್ಡ ತಪ್ಪು ಮೊದಲು ಬಾಯಿಲ್ ನೀನು ಹಾಗಲ್ಲ ಚಿಕ್ಕಮ್ಮ ಪಾಪ ನಯನ ಅವರು ರಾಹುಲ್ ಒಂದ್ಸಲ ಹೇಳಿದ್ರೆ ಅರ್ಥ ಆಗಲ್ವಾ ರಾಹುಲ್ ಬಾಯಿಲಿ ನಯನ ಅವರೇ ಹುಷಾರು ನೀವು ರೆಸ್ಟ್ ಮಾಡಿ ರಶ್ಮಿ ಅವರನ್ನ ಹುಷಾರಾಗಿ ಮನೆ ಕರ್ಕೊಂಡು ಹೋಗಿ ವಿಶ್ವ ರಾಹುಲ್ ರೂಮಿಂದ ಹೊರಗೆ ಬರಬಾರದು ಹಾಗ ನೋಡ್ಕೋ ಸರಿ ಅತ್ತೆ ಏ ಇಂದ್ರಿ ಇವತ್ತು ನಾಯಿನನ್ನ ಕರೆಸಿ ಬದುಕೊಂಡೆ ಇಲ್ದಿದ್ರೆ ಇವತ್ತೇ ನಿನ್ನ ಕತೆ ಮುಗಿಸ್ತಾ ಇದ್ದೆ ಹೋಗು ಬದುಕು ಹೋಗು ಹೋಗು ಏನೋ ಮುದುಕ ಗೆದ್ದೆ ಅಂತ ಬೀಗ್ತಾ ಇದ್ದೀಯಾ ನೀನ್ ಗೆದ್ದಿಲ್ಲ ಗೆಲ್ಲೋದು ಇಲ್ಲ ಎಂತ ಸಂದರ್ಭ ಬಂದ್ರೂ ಗೆಲ್ಲೋದು ಇಂದ್ರಾಣಿ ಮಾತ್ರ ಆವತ್ ನಾನು ದೊಡ್ಡ ಮನ್ಸ್ ಮಾಡಿ ನಿನ್ನನ್ನ ಜೀವಂತ ಬಿಟ್ಟಿದ್ದಕ್ಕೇನೆ ನೀನಿವತ್ತು ಉಸಿರಾಡ್ತಿದ್ಯಾ ನಿನ್ನನ್ನ ಮುಗಿಸೋದು ನನಗೆಷ್ಟೊತ್ತು ಹೋಗಿ ಜನರನ್ನ ಕರ್ಕೊಂಡು ಬರ್ತೀನಿ ಅನ್ನೋದೇನು ನ್ಯಾಯ ಮಾಡಿಸ್ತೀನಿ ಅನ್ನೋದೇನು ನನ್ನ ಗುಟ್ಟನ್ನ ರಟ್ ಮಾಡ್ತೀನಿ ಅನ್ನೋದೇನು ಸಾಧ್ಯನೇ ಇಲ್ಲ ನಿನ್ನಿಂದ ಯಾವ ಕೆಲಸನೂ ಆಗಲ್ಲ ನೀನು ಯಾರನ್ನ ಕರ್ಕೊಂಡು ಬರ್ತೀನಿ ಅಂತ ಹೇಳ್ತಾ ಇದ್ದೆ ಅಲ್ಲ ಅವರೆಲ್ಲ ನಾನ್ ಸಾಕಿರೋ ನಾಯಿಗಳು ನಿನ್ ಮಾತಿನಲ್ಲಿ ಸತ್ಯ ಅನ್ನೋದು ಇದ್ರೂ ನೀನೇನು ಮಾಡಕ್ಕಾಗಲ್ಲ ಏ ಮುದುಕ ಈಗ ಹೇಳ್ತಿದ್ದೀನಿ ಕೇಳಿಸ್ಕೋ ಸರಿಯಾಗಿ ಕಿವಿ ಕೊಟ್ಟು ಕೇಳಿಸ್ಕೋ ನಯನನ್ನ ಕಿಡ್ನಾಪ್ ಮಾಡಿಸಿದ್ ನಾನೇ ನಾನೇ ಕಿಡ್ನಾಪ್ ಮಾಡಿಸಿದ್ದು ಏನ್ ಮಾಡ್ತೀಯ ರಾಹುಲ್ ಏನಾದ್ರೂ ಇಲ್ಲಿಗೆ ಬರ್ದೇ ಇರ್ತಿದ್ರೆ ನಿನ್ನ ನಯನನ್ ಕತೆನ ಇವತ್ತೇ ಇಲ್ಲೇ ಮುಗಿಸ್ತಾ ಇದ್ದೆ ಹೇಳು ಏನ್ ಮಾಡ್ತೀಯ ಅವಳನ್ನ ಕೊಲ್ಲೋದಿಕ್ಕೆ ಆರ್ಡರ್ ಕೊಟ್ಟಾಗಿತ್ತು ನನ್ನ ಮಗ ಅಲ್ಲಿಗೆ ಹೋಗ್ಲಿಲ್ಲ ಅಂದಿದ್ದಿದ್ರೆ ಇಷ್ಟೊತ್ತಿಗೆ ಅವಳ ಬಾಡಿ ನಿನಗ್ ಚರಂಡಿಲಿ ಸಿಕ್ಕಿರೋದು ಏನು ನಿನ್ನ ಆಯಸ್ ಗಟ್ಟಿಯಾಗಿದೆ ಕಣೆ ಅದ್ ಎಷ್ಟು ದಿನ ನಿನ್ನ ಆಯಸ್ ಗಟ್ಟಿಯಾಗಿರುತ್ತೋ ನಾನು ನೋಡ್ತೀನಿ ನೀನ್ ಇಲ್ಲಿಂದ ಹೋದ್ಮೇಲೆ ನಿನ್ನ ನಾಲ್ಕೇನೇನಾದ್ರೂ ಅಲ್ಲಿ ಇಲ್ಲಿ ಹರಿಬಿಟ್ರೆ ಹೂತಾಕ್ಬಿಡ್ತೀನಿ ನಿನ್ನ ತಂಗಿ
ಈಗ ನಾನ್ ಹೇಳ್ದಂಗೆ ಕೇಳ್ಕೊಂಡ್ ಬಿದ್ದಿರೋ ಸೂತ್ರದ ಬೊಂಬೆ, ನೀನೇನಾದ್ರೂ ಬಾಯಿ ಬಿಟ್ರೆ ಮೊದ್ಲು ಅವಳನ್ನ ಮುಗಿಸ್ತೀನಿ, ಆಮೇಲೆ ಈ ತಾತನ್ನ. ಇವತ್ತು ನಿಮ್ಗೆಲ್ಲ ಪ್ರಾಣ ಭಿಕ್ಷೆ ಕೊಟ್ಟಿದ್ದೀನಿ, ಹೋಗ್ತಾ ಇರಿ. ಇನ್ನು ಒಂದು ನಿಮಿಷ ನನ್ನ ಕಣ್ಮುಂದೆ ನಿಂತಿದ್ರೆ ನನ್ನ ಮನ್ಸು ಬದಲಾಗುತ್ತೆ. ರಾಹುಲ್ಗೆ ಹೇಗ್ ಗೊತ್ತಾಯ್ತು? ಅವನು ಹೇಗ್ ಹೋದ ಅಲ್ಲಿಗೆ? ಹೇಗೆ ಇವಳು ಸಿಕ್ಕದ್ಲು? ಯಾರು ಬಾಯಿ ಬಿಟ್ರು? ಅದನ್ನ ಮೊದಲು ಕಂಡುಹಿಡಿಬೇಕು. ಏನಾಯ್ತು ರಾಹುಲ್? ನೀನ್ ಸ್ವಲ್ಪ ಸುಮ್ಮನಿರು ಪ್ಲೀಸ್. ನೋಡಿ ಅತ್ತೆ, ನಾನು ಮಾತಾಡ್ಸೋದಕ್ಕೆ ಟ್ರೈ ಮಾಡ್ತಾನೆ ಇದ್ದೀನಿ, ಮಾತಾಡ್ತಾನೆ ಇಲ್ಲ. ಏನೋ ಸ್ಟ್ರೆಸ್ ಅಲ್ಲಿದ್ದಾನೆ ಅನ್ಸುತ್ತೆ. ಅವನಿವತ್ತು ಮಾಡಿರೋದು ಸಣ್ಣ ಕೆಲ್ಸನ? ಏನೋ ವಿಶ್ವ, ಬರೀ ನೀರ್ ಕೊಟ್ಟಿದ್ಯಾ? ನನ್ ಮಗನಿಗೆ ಜ್ಯೂಸ್ ಕೊಡ್ಬೇಕು ತಾನೆ, ನಿನ್ಗೆಲ್ಲ ಹೇಳ್ಕೊಡ್ಬೇಕಲ್ವಾ? ಚಿಕ್ಕಮ್ಮ, ನನಗದೆಲ್ಲ ಏನು ಬೇಡ. ರಾಹುಲ್, ಯಾಕಪ್ಪ ಬೇಕು ಈ ಸಾಹಸ ಎಲ್ಲ? ನಾನು ಇದರಿಂದ ಆದಷ್ಟು ನಿನ್ನ ದೂರ ಇಡ್ಬೇಕು ಅನ್ಕೊಂಡಿದ್ದೀನಿ, ಆದ್ರೆ ನೀನೇ ಹೋಗಿ ಹೋಗಿ ಸಿಕ್ಕಾಕೋತೀಯ. ನನಗ್ ಗೊತ್ತು ನೀನ್ ಇಂಥದ್ದೇ ಏನೋ ಮಾಡಿರ್ತೀಯ ಅಂತ. ಏನ್ ಮಾಡೋದು ಚಿಕ್ಕಮ್ಮ, ನಯನ ಅವ್ರನ್ನ ಬಿಡಿಸ್ಲೇಬೇಕು ಅಂತ. ಅದೇ ಯಾಕೆ ರಾಹುಲ್? ನಯನ ಎಲ್ಲಿ, ನೀನೆಲ್ಲಿ? ನೀನ್ ಬರೋದಕ್ಕಿಂತ ಮುಂಚೆ ಆ ಮುದುಕ ನಾನೇ ಕಿಡ್ನಾಪ್ ಮಾಡಿದ್ದೀನಿ, ನಮ್ಮನೆಯಲ್ಲೇ ನಯನನ್ನ ಇಟ್ಕೊಂಡಿದ್ದೀನಿ ಅಂತ ಬಾಯಿಗೆ ಬಂದಾಗೆಲ್ಲ ಮಾತಾಡ್ದ. ನೀನು ನಯನನ್ನ ಕರ್ಕೊಂಡ್ ಬರ್ತಿದ್ದ ಹಾಗೆ ಏನು ಮಾತಾಡ್ದೆ ಹಾಗೆ ಹೊರಟು ಹೋದ. ಅಲ್ಲ ರಾಹುಲ್, ಇಂಥ ಜನಕ್ಕೆ ನೀನ್ ಯಾಕಪ್ಪ ರಿಸ್ಕ್ ತಗೋತೀಯಾ? ಹೌದು, ಅಲ್ಲಿ ಯಾರ ಜೊತೆನಾದ್ರೂ ಹೊಡೆದಾಡ್ದಿಯಾ? ಸ್ವಲ್ಪ ಚಿಕ್ಕಮ್ಮ, ನನಗ್ ಗೊತ್ತಿತ್ತು ಕಣೋ, ನೀನ್ ಇಂಥದ್ದೇ ಏನಾದ್ರೂ ಮಾಡಿರ್ತೀಯ ಅಂತ ನನಗ್ ಚೆನ್ನಾಗ್ ಗೊತ್ತಿತ್ತು. ಅಲ್ಲ ರಾಹುಲ್, ನೀನ್ ಈ ತರ ಹೋಗ್ಬೇಕು ಅಂದ್ರೆ ವಿಶ್ವ ಮತ್ತು ನವೀನ ಮನೇಲೇ ಇದ್ರು, ಅವ್ರನ್ನ ಕರ್ಕೊಂಡು ಹೋಗ್ಬೇಕು ತಾನೆ? ಹೌದು ರಾಹುಲ್, ನನ್ಗೂ ಬೇರೆ ಏನ್ ಕೆಲ್ಸ ಇರ್ಲಿಲ್ಲ, ಕರ್ದಿದ್ರೆ ನಾನು ಬರ್ತಾ ಇದ್ದೆ. ಎಲ್ಲ ಸಡನ್ ಆಗಿ ಆಗೋಯ್ತು ಚಿಕ್ಕಮ್ಮ, ನೀವೇನು ಯೋಚನೆ ಮಾಡ್ಬೇಡಿ, ನನಗೇನು ಆಗಿಲ್ಲ. ಪರವಾಗಿಲ್ಲ ರಾಹುಲ್, ಹೋಗು, ನೀನ್ ಹೋಗಿ ರೆಸ್ಟ್ ಮಾಡು. ಆ ತರ ಎಲ್ಲ ಏನು ಇಲ್ಲ ಚಿಕ್ಕಮ್ಮ. ನೀನ್ ಹೇಳಲಿಲ್ಲ ಅಂದ್ರೆ ನನಗೆ ಗೊತ್ತಾಗಲ್ವ ಕಂದ? ಹೋಗಪ್ಪ, ರೆಸ್ಟ್ ಮಾಡು, ಬಾ. ರಾಹುಲ್, ಆ ಮುದುಕ ನನ್ ಮೇಲೆ ಅನುಮಾನ ಪಟ್ಟು ತುಂಬಾ ಅವಮಾನ ಮಾಡ್ಬಿಟ್ಟ. ಅವನ್ ಮುಖದ ಮೇಲೆ ಒದ್ದ ಹಾಗೆ ನಯನನ್ನ ತಂದು ಅವನ್ ಮುಂದೆ ನಿಲ್ಸದೆ ಕಣೋ. ಥ್ಯಾಂಕ್ಸ್. ನೀವು ನನಗೆ ಥ್ಯಾಂಕ್ಸ್ ಹೇಳ್ತಾ ಇದ್ರೆ ಚಿಕ್ಕಮ್ಮ? ನಾನ್ ನಿನ್ಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿಲ್ಲ ನಿಜ, ಆದ್ರೆ ನೀನ್ ನನ್ ಮರ್ಯಾದೆ ಕಾಪಾಡ್ದೆ ಅಲ್ವಾ, ಅದಕ್ಕೆ ಹೆಮ್ಮೆ ಅನಿಸ್ತಿದೆ. ಈ ಹೋರಾಟದಲ್ಲಿ ನಿನ್ಗೊಂದ್ ಸಣ್ಣ ಪೆಟ್ಟಾಗಿದ್ದಿದ್ರು ನನ್ ಕೈಲಿ ಸಹಿಸ್ಕೊಳಕ್ ಆಗ್ತಿರ್ಲಿಲ್ಲ ಕಣೋ. ಹೋಗಪ್ಪ, ರೆಸ್ಟ್ ಮಾಡು, ಹೋಗು. ಇರವ್ವ, ಅವ್ರು ಸ್ವಲ್ಪ ಸುಧಾರಿಸ್ಕೊಳ್ಳಿ, ಅಲ್ಲೇನ್ ನಡೆದೈತು ಏನು? ಅಲ್ಲೇ ನಾನ್ ಚೆನ್ನಾಗಿದ್ದೆ, ಇಲ್ಲೇ ನನಗೆ ಕಷ್ಟ ಆಗ್ತಾ ಇರೋದು. ತಾತ, ನಾನು ಅಲ್ಲಿಂದ ಬರ್ಲೇಬಾರ್ದಾಗಿತ್ತು, ಆದ್ರೆ ನಾನೇನ್ ಮಾಡ್ಲಿ? ರಾಹುಲ್ ಯಜಮಾನ್ರಿಗೆ ಇದೆಲ್ಲ ಏನು ಅರ್ಥ ಆಗಲ್ಲ, ಅವ್ರಿಗೆ ಅರ್ಥ ಮಾಡಿಸೋದಕ್ಕೂ
ನನ್ ಕೈಯಲ್ಲಾಗ್ಲಿಲ್ಲ. ನೀರಲ್ಲಿರೋ ಮೀನ್ನ ತೆಗೆದು ಆಚೆ ಹಾಕ್ದಂಗ ಆಗಿದೆ. ಹಂಗಂದ್ರೆ ಏನೇ, ಏನ್ ಹುಡುಗಾಟ ಆಡ್ತಿದ್ಯಾ? ಸದ್ಯ ನೀನ್ ಬಂದ್ಯಲ್ಲ ಅಂತ ನಾವೆಲ್ಲ ಖುಷಿಯಾಗಿದ್ರೆ ನೀನೇನೋ ಕತೆ ಹೇಳ್ತಿದ್ಯಾ? ಅಯ್ಯೋ, ಆ ಇಂದ್ರಿ ನಿನ್ನ ಮುಗ್ಸಕ್ಕೆ ಪಿಳಾನ್ ಮಾಡಿದ್ಲು ಕಡವ. ಸದ್ಯ ಆ ದೇವಿರ ಮನೆ ನಿನ್ ಕಾಪಾಡಿದಾಳೆ, ಯಾಕೆ ದುಃಖ ಪಡ್ತಾ ಇದೀಯಾ? ಮನೆಗೆ ಹೋಗ್ಬಿಟ್ಟು ತಲೆಗೆ ಸ್ನಾನ ಮಾಡ್ಬಿಟ್ಟು ಆ ದೇವರಿಗೆ ತುಪ್ಪ ದೀಪ ಹಚ್ಚವ, ಎಲ್ಲ ಸರಿ ಹೋಯ್ತದೆ. ಆ ಇಲ್ಲ, ನಿಮಗ್ ಹೇಗ್ ಹೇಳ್ಬೇಕು ಅಂತಾನೆ ನನಗ್ ಗೊತ್ತಾಗ್ತಾ ಇಲ್ಲ. ನನ್ ಮನೆಗ್ ಬರಲ್ಲ. ಮನೆಗ್ ಬರಲ್ಲ ಅಂದ್ರೆ ಏನೇ, ನಿನ್ಗೇನಾದ್ರು ತಲೆ ಕೆಟ್ಟಿದ್ಯಾ? ಅದು ನಿನ್ ಮನೆ. ಅದ್ ಏನೇ ಆಗಿರ್ಲಿ, ನಾನ್ ಅಲ್ಲಿಗ್ ಬರ್ಬಾರ್ದು, ತಪ್ಪಾಗುತ್ತೆ. ತಾತ, ನಾನ್ ಎಲ್ಲಿಗಾದ್ರೂ ದೂರ ಹೊರಟೋಗ್ತೀನಿ, ದಯವಿಟ್ಟು ನನ್ನ ಬಿಟ್ಬಿಡಿ. ನನ್ನ ಬಿಟ್ಬಿಡಿ. ಅಲ್ಲ, ನಿನ್ಗೇನಾದ್ರು ದೆವ್ವ ಮೆಟ್ಕೊಂಡಿದ್ಯಾ? ಮನೆಗ್ ಬಾ ಅಂದ್ರೆ ಬರಲ್ಲ ಅಂತೀಯಲ್ಲ, ಯಾಕೆ ನಯನ? ಏನಾಯ್ತು ನಿನಗೆ? ರಶ್ಮಿ, ನೀವಿಬ್ರು ಮನೆಗ್ ಹೋಗಿ ಅಮ್ಮನ ಕರ್ಕೊಂಡ್ ಬನ್ನಿ. ನಾನ್ ಅಮ್ಮನ ಕರ್ಕೊಂಡು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ. ಆಯ್ತು ಕಡವ, ಹೋಗುವಂತೆ. ಅದಕ್ ಮುಂಚೆ ಅಲ್ಲಿ ಏನಾಯ್ತು ಅಂತ ಹೇಳು, ತಿಳ್ಕೊಂಡ್ಮೇಲೆ ನೀನ್ ಹೋಗೋದಕ್ಕೆ ನಾನೇ ಏರ್ಪಾಟ್ ಮಾಡ್ತೀನಿ, ಆಯ್ತಾ? ಇಲ್ಲ ತಾತ, ನಾನ್ ಅದನ್ನ ಹೇಳಕ್ ಆಗಲ್ಲ. ಹೇಳ್ಬಾರ್ದ ಹಂಗಂದ್ರೇನೆ? ಸರಿ, ನಾವ್ ಯಾರ ಹತ್ರನೂ ಬಾಯ್ ಬಿಡಲ್ಲ, ನಮ್ಮ ಹತ್ರ ಹೇಳು. ನೈರಾ, ನೀನ್ ಎತ್ತ ಕಣ್ಣು ಹೋಗಿದ್ದು ಯಾರವ್ವ? ಇಂದ್ರಾಣಿ ತಾನೆ? ಇಲ್ಲ ತಾತ, ಅವರಲ್ಲ. ಅವಳಲ್ವಾ, ಮತ್ಯಾರು? ಅದೇ ಕಷ್ಟ ಆಗಿರೋದು. ಏನೇ ಕಷ್ಟ ಬಂದ್ರು ಬಿಡುವ, ನಾನು ರಶ್ಮಿ ಜೊತೆಗಿರ್ತೀವಿ, ಅಲ್ಲೇನಾಯ್ತು ಅಂತ ಹೇಳು. ಮತ್ತೆ ಇದನ್ನ ಎಲ್ಲೂ ಹೇಳ್ಬಾರ್ದು. ನಾನೆಲ್ಲೂ ಹೇಳಲ್ಲವ, ನಿನಗಿಂತ ಹೆಚ್ಚ ಹೇಳು. ನನ್ನ ಕಿಡ್ನಾಪ್ ಮಾಡಿದ್ದು ವಿಶ್ವ. ಏ ರಶ್ಮಿ, ನಾನು ಆಗ್ಲೇ ಹೇಳ್ತಿದ್ನಲ್ಲ, ಇದು ಇದ್ರದೆ ಕೆಲಸ ಅಂತ. ಇಲ್ಲ ತಾತ, ನನ್ನ ಕಿಡ್ನಾಪ್ ಮಾಡಿಸಿದ್ದು ತಾರ. ಅವಳ ಮನೆ ಕಾಯೋಗ ನನಗ್ ಗೊತ್ತಿತ್ತು, ಇದು ಆ ಮಾಯಂಗನೇದೆ ಕೆಲ್ಸ ಅಂತ. ಅಲ್ಲ, ಅವಳಗ್ ನೀನ್ ಏನ್ ಮಾಡಿದ್ಯ ಅಂತ ಹಿಂಗ್ ಮಾಡ? ಅವಳೆ ಅವಳು ಅಲ್ಲಿಗೆ ಬಂದಿದ್ಲು. ಅವಳು ಮತ್ತೆ ರಾಹುಲ್ ಯಜಮಾನ್ರ ಮದ್ವೆಗೆ ನಾನ್ ತಡೆ ಆಗ್ತೀನಿ ಅಂತ. ಅಯ್ಯೋ, ಅವಳ್ ಕೈ ಸೇದೋಗ, ಅವಳ್ ನಾಲ್ಗೆ ಬಿದ್ದೋಗ ನಿನ್ ಪ್ರೀತಿನ್ ಕಿತ್ಕೊಂಡಿದ್ವು ಅಲ್ದ್ರೆ ಥೂ, ಅವಳ ಜನ್ಮಕ್ ಬೆಂಕಿ ಹಾಕ. ಬಿಡು ರಶ್ಮಿ, ನಾನೇ ಇಲ್ಲಿಂದ ಹೋದ್ರೆ ಎಲ್ಲ ಸರಿ ಹೋಗುತ್ತೆ. ಅವಳ್ ನ್ಯಾಗ್ ಬೈತ್ಯ? ಈಗ ಗೊತ್ತಾಯ್ತಲ್ಲ ಅವಳ ಯೋಗ್ಯತೆ, ಬಾ ಅವಳಿಗೆ ಗ್ರಾಚಾರ ಬಿಡ್ಸೋಣ. ಇದೇ ನಾನ್ ಬೇಡ ಅಂತ ಹೇಳ್ತಾ ಇರೋದು. ಅವಳ್ ಚೆನ್ನಾಗಿರ್ಬೇಕು ಅಂತಾನೆ ತಾನೆ ನಾನ್ ಇಷ್ಟೆಲ್ಲ ಮಾಡ್ತಾ ಇರೋದು. ಇವತ್ತು ಅವಳಗ್ ನಾನೇ ಅಡ್ಡಿ ಆಗಿದ್ದೀನಿ ಅಂದ್ಮೇಲೆ ನಾನೇ ದೂರ ಹೋಗೋದ್ ಸರಿ? ನಾನ್ ದೂರ ಹೋಗೋದ್ ಸರಿ? ಅವಳಲ್ಲಿಗ್ ಬಂದಿದ್ಲು ಅಂದಲ್ಲ, ಅಲ್ಲಿದ್ದ ಹಳೆ ಪರ್ಕೆ ತಗೊಂಡು ಅವಳ ಮುಖ ಕೆರೆಯೋದು ತಾನೆ? ತಾಳವ್ವ, ಇದು ಕೋಪ ಮಾಡ್ಕೊಳ ಒತ್ತಲ್ಲ. ನಾಯ್ನ ಇಲ್ಲಿ ಕೇಳವ್ವ, ಆ ತಾರ ಅಲ್ಲಿಗೆ ಬಂದಿದ್ದಾಗ ನಿನ್ನ ಮಾತಾಡಿಸಿದ್ಲ? ಅಲ್ಲಿ ಏನಾದ್ರೂ ಬೆದರಿಕೆ ಹಾಕದ್ಲ? ಮತ್ತೆ ನಯನ, ತಾತಾ
ನನ್ ಮನೆಗ್ ಹೋದ್ರೆ ಅವಳ ಜೀವಕ್ಕೇನಾದ್ರೂ ಅಪಾಯ ಮಾಡ್ಕೋತಾಳೆ ಅಂತಾನೆ ನನಗ್ ಹೆದರಿಕೆ ಆಗಿರೋದು. ನಾನ್ ಎಲ್ಲಿದ್ರೆ ಏನು, ನನ್ ತಂಗಿ ಚೆನ್ನಾಗಿರ್ಬೇಕು ಅಲ್ವಾ? ನಾನಿಲ್ಲಿದ್ರೆ ಅವಳಗ್ ತೊಂದ್ರೆ ಆಗತ್ತೆ ಅಂದ್ರೆ ನಾನು ಎಲ್ಲಾದ್ರೂ ದೂರ ಹೊರಟೋಗ್ತೀನಿ, ದೂರ ಹೊರಟೋಗ್ತೀನಿ. ಏನೋ ವಿಶ್ವ ಹಿಂಸೆ ಇದು. ಶತ್ರು ಎಲ್ಲಿದ್ದಾನೆ ಅಂತ ಹುಡ್ಕೋಣ ಅಂದ್ರೆ ಜೊತೆಯಲ್ಲೇ ಇದ್ದಾನೆ. ನನ್ ಕರ್ಮ ನೋಡು ಹೇಗಿದೆ. ನಾನ್ ಮಾಡಿದ ಪ್ಲಾನ್ ಅನ್ನೆಲ್ಲ ಹಾಳು ಮಾಡ್ದೋಣ, ನನ್ ಬಾಯಲ್ಲೇ ಹೊಗಳ್ಬೇಕು. ಇಲ್ಲ, ಎಲ್ಲದಕ್ಕೂ ಕೊನೆ ಅನ್ನೋದೊಂದಿದ್ದೇ ಇರುತ್ತೆ. ರಾಹುಲ್ಗೆ ಕಿಡ್ನಾಪ್ ಬಗ್ಗೆ ಎಷ್ಟು ಗೊತ್ತಿದೆ ಅಂತ ಮೊದ್ಲು ತಿಳ್ಕೋಬೇಕು. ಇವನನ್ ನೋಡಿದ್ರೆ ನಯನ ಬಾಯ್ ಬಿಟ್ಟಿಲ್ಲ ಅನ್ಸತ್ತೆ. ಹೌದು, ನಯನ ಏನಾದ್ರೂ ಅವನಿಗೆ ವಿಷಯ ಹೇಳಿದಿದ್ರೆ ರಾಹುಲ್ ಈ ತರ ಇರ್ತಾ ಇರ್ಲಿಲ್ಲ ಬಿಡಿ. ನಂಬೇಡ ವಿಶ್ವ, ಇವತ್ ಹೇಳ್ದೇ ಇದ್ರೆ ಏನು, ಎಲ್ಲ ಮುಗ್ದೋಯ್ತು ಅನ್ಕೋತಿದ್ಯಾ? ನಯನ ಹೊರಗಿದ್ದಷ್ಟು ನಮ್ಗೆ ಅಪಾಯ. ಹಾಗಾದ್ರೆ ಅವಳನ್ನ ಈ ಸರ್ತಿ ನೀನೇ ಹೋಗ್ಬೇಕು ವಿಶ್ವ. ನಯನನ್ನ ಸೆಂಟಿಮೆಂಟ್ ಆಗಿ ಹೊಡಿಬೇಕು. ನಿನ್ ಹೆಸರು ಬಾಯ್ ಬಿಟ್ರೆ ತಂಗಿ ಹೆಸರು ಹೊರಗ್ ಬರುತ್ತೆ ಅಂತ ಈ ಸರ್ತಿ ಸುಮ್ನಿದಾಳೆ ಅಷ್ಟೇ. ನಿಜ, ಇಲ್ಲ ಅಂದ್ರೆ ನನ್ ಬಗ್ಗೆ ಅಂತೂ ಖಂಡಿತ ಹೇಳಿರೋಳು. ವಿಶ್ವ, ಆ ಹುಡುಗರ್ಗ್ ಫೋನ್ ಮಾಡಿದ್ಯಾ? ಫೋನ್ ಮಾಡಿದ್ರು ರಿಸೀವ್ ಮಾಡ್ತಿಲ್ಲ ಅಂದ್ರೆ ಇವನ್ ಹೊಡ್ದಿರೋ ಏಟ್ಗೆ ಎಲ್ಲಿ ಬಿದ್ದಿದಾರ ಏನು? ಮತ್ತೆ ಅವ್ರೇನಾದ್ರೂ ಇವನ್ ಕಣ್ಣಿಗೆ ಬಿದ್ರೆ ಅಪಾಯ ಕಣೋ. ಮೊದ್ಲು ಅವ್ರಿಗೆ ಫೋನ್ ಮಾಡು. ಅವರನ್ನ ಹುಡುಕೋದಿಕ್ಕೆ ಜನ ಕಳಿಸಿದ್ದೀನಿ. ಇದು ಒಂದು ಕೆಲ್ಸ ಬೇಗ ಮಾಡಿದ್ಯಾ ಕಣೋ? ನೀನೇ ಹೋಗಿ ಅವ್ರನ್ನ ಮೀಟ್ ಮಾಡಿ ರಾಹುಲ್ ಗೌರು ಏನೇನ್ ಬಾಯ್ ಬಿಟ್ಟಿದ್ದಾರೆ ಅಂತ ಮೊದ್ಲು ತಿಳ್ಕೋ. ಸರಿ ಆತ. ನಯನ ಅಲ್ಲಿದ್ದಾಳೆ ಅಂತ ಅವನಿಗೆ ಹೇಳ್ತೋರು ಯಾರು ಅಂತ ತಿಳ್ಕೋಬೇಕು, ಅದು ಮುಖ್ಯ. ಆ ವಿಷಯ ತಿಳ್ಕೊಳ್ಳೋದಕ್ಕೆ ನಾನು ತುಂಬಾನೇ ಪ್ರಯತ್ನ ಪಟ್ಟೆ, ಆದ್ರೆ ಯಾಕೋ ಅವನು ನನ್ನ ಹತ್ರಕ್ಕೆ ತಗೊಳ್ತಾ ಇಲ್ಲ. ಏ, ದಡ್ಡಂತರ ಮಾತಾಡ್ಬೇಡ. ನೀನ್ ಕೇಳಿದ್ರೆ ತಪ್ಪಾಗತ್ತೆ. ಇಂಥ ಕೆಲ್ಸಕ್ಕೆಲ್ಲ ನಮ್ಮನೇಲೊಂದ್ ಕೋತಿ ಇದೆಯಲ್ಲ, ಅದನ್ನ ಚೂಬಿಡು. ಅದನ್ನ ಹೆದರಿಸಿ ಬೆದರಿಸಿ ಅದ್ರ ಬಾಲಕ್ಕೆ ಬೆಂಕಿ ಇಡು. ಆ ಬೆಂಕಿ ಎಲ್ಲೆಲ್ಲ ಹತ್ಕೊಳ್ಳುತ್ತೆ ಅಂತ ಆಮೇಲೆ ನೋಡು. ಯಾಕವ ನಿಂತ್ಕೊಂಡೆ ಬೆಕ್ಕಡ್ಡವಂತ? ನಡಿ ಹೋಗವ. ಯಾಕೇನ ಏನ ಮತ್ತೆ ನಿಂತ್ಕೊಂಡ್ಬಿಟ್ಟೆ? ಅವಳು ಮಾತಾಡಿದ್ರೆ ಮಾತಾಡ್ತಾಳೆ, ನೀನ್ ಹೆದರ್ಕೋಬೇಡ, ಬಾ ಮನೆಗ್ ಹೋಗೋಣ. ಇಲ್ಲ ರಶ್ಮಿ, ನಾನ್ ಸಾಕಿತ್ತಂಗಿ. ನಾನ್ ಮನೆಗ್ ಬಂದ್ರೆ ಸಾಯ್ತೀನಿ ಅಂದ್ಮೇಲೆ ನಾನ್ ಅಲ್ಲಿಗ್ ಬಂದು ಏನ್ ಪ್ರಯೋಜನ ಹೇಳು? ಏಯ್, ನಿನ್ನ ಬುದ್ಧಿವಂತೆ ಅಂತ ತಿಳ್ಕೊಂಡಿದ್ದೆ. ಅಲ್ಲ, ಅವಳು ನೀನ್ ಮನೆಗ್ ಬಂದ ಸಾಯ್ತೀನಿ ಅಂತ ಹೇಳಿದಾಳೆ ಅಂತ ಹೇಳ್ತಿದ್ಯಾ? ಅವಳು ಸಾಯಲ್ಲ ಕಣೆ, ಸಾಯಿಸೋಳು ಸಾಯಿಸೋಳು. ನೀ ಸುಮ್ನೆ ನಡಿ ಮನೆಗೆ. ಏ, ಕರ್ಕೊಂಡೋಗು. ನಾನ್ ಯಾಕೆ ಅವಳು ಸುಖಕ್ಕೆ ಅಡ್ಡ ಬರ್ಲಿ? ಅಯ್ಯೋ, ಬೆಂಕಿ ಬಿತ್ತು ಅವಳು ಸುಖಕ್ಕೆ. ಆ ಇಂದ್ರಿ ತನ್ನ ಮಗನ್ನ ತಾರಂಗ್ ಯಾಕೆ ಮದುವೆ ಮಾಡ್ಕೋತಿದ್ದಾಳೆ ಗೊತ್ತಾ? ಅವಳನ್ನ ಬಲಿ ತಗೊಳಕ್ಕೆ. ನೀನು ಅವಳು ಮಾತು ಕೇಳಿ ಇಲ್ಲಿಂದ ಹೋದೆ ಅಂತನ್ನು. ಇನ್ನು ತಾರಿನ ಜೀವ ಉಳಿಯೋದು ಇನ್ನು 6 ತಿಂಗಳು ಮಾತ್ರ ಅಷ್ಟೇ. ಅಯ್ಯೋ ತಾತ, ಯಾಕೆ ಕೆಟ್ಟ ಮಾತಾಡ್ತೀರಾ? ನಾನು ಹೇಳ್ತಾ ಇರೋದು ಸುಳ್ಳಲ್ಲಮ್ಮ. ನೋಡು, ನೀನು ಇಲ್ಲೇ ಇದ್ದು ನಿನ್ನ ತಂಗಿ ಮದುವೆ ತಡಿಬೇಕು. ಒಂದು ವೇಳೆ ಮದುವೆ ಆಗೇ ಹೋಯ್ತು ಅಂದರೆ ರಾಹುಲ್ನ ತಾರನ್ನ ಕಾಪಾಡೋಕ್ಕೆ ನಿನ್ನಿಂದ ಮಾತ್ರ ಸಾಧ್ಯ. ನೀನ್ ಮಾಡ್ಬೇಕಾದ ಕೆಲ್ಸ ಬೇಕಾದಷ್ಟು ಇದೆ ಕಣವ. ನೋಡವ, ನಾವ್ ಅನ್ಕೊಂಡಿದ್ದೆಲ್ಲ ಆಗ್ಲಿ, ಆಮೇಲೆ ನಾನು ಬರ್ತೀನಿ. ಎಲ್ರೂ ಸೇರಿ ದೇಶ ಅಂತ ಹೊಟ್ಟೋಗವ. ನಡಿ, ಈಗ ನಡಿ. ನಡಿಯವ, ಎಲ್ಲ ಸರಿ ಹೋಯ್ತದೆ. ನಡಿ. ನೀನೇನು ಯೋಚನೆ ಮಾಡ್ಬೇಡ, ಎಲ್ಲ ಸರಿ ಹೋಯ್ತದೆ. ಹಾ ನಡಿ, ಹಾ ನಡಿ.
ಯಾಕವ್ವ ಗರ ಬಡ್ದಂಗ್ ನಿಂತ್ಕೊಂಬಿಟ್ಟೆ? ಇವಳು ನಿಮ್ಮ ಅಕ್ಕ ನಾಯಿನಾ? ಅದ್ಯಾಕೆ ಹಂಗ್ ನೋಡ್ತಾ ಇದ್ಯಾ? ಇವಳು ನಮ್ ನಯನಾನೆ. ನಾಲ್ಕ್ ದಿನ ದೂರ ಇದ್ದ ತಕ್ಷಣ ಅಕ್ಕನೇ ಮರ್ತೋದ್ಯಾ? ಅಕ್ಕ, ನಿನ್ ಮನೆಗ್ ಬರೋದೇ ಇಲ್ಲ ಅಂತ ಅನ್ಕೊಂಡಿದ್ದೆ. ದೇವ್ರು ದೊಡ್ಡೋನು, ಅಂತೂ ಮನೆಗ್ ಬಂದ್ಯಲ್ಲ. ಅಕ್ಕ, ನೀನ್ ಎಲ್ಲಿಗ್ ಹೋಗಿದ್ದೆ? ನೀನ್ ಇಲ್ದೆ ಹೇಗಾಗಿತ್ತು ಗೊತ್ತಾ? ಏ ನಾಟಕ ಮಾಡ್ತಾ ಇದ್ದಾಳೆ.